ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪದ್ಮನಾಭನಗರದಲ್ಲಿರುವಂತ ರಾಧಿಕಾ ಅವ್ರ ಮನೆಗೆ ಬಂದಿದ್ದೀನಿ. ರಾಧಿಕಾ ಅವ್ರ ಮನೆ ನನಗೂ ಹೊಸದಲ್ಲ, ನಿಮಗೂ ಹೊಸದಲ್ಲ. ನೀವು ಇವ್ರು ಮಾಡಿರುವಂತ ಸಾಕಷ್ಟು ಅಡುಗೆಗಳನ್ನ ನೋಡಿದ್ದೀರಾ. ಸೊ ಇವತ್ತು ರಾಧಿಕಾ ಅವರು ಯಾವ ವಿಶೇಷ ಅಡುಗೆನ ನಮಗೋಸ್ಕರ ಮಾಡಿ ತೋರಿಸ್ತಿದ್ದಾರೆ ಅಂತ ನೋಡೋದಕ್ಕೆ ನಾವು ಅವ್ರ ಮನೆ ಒಳಗೆ ಹೋಗ್ಬೇಕು. ಏನಂತೀರಾ? ಅಷ್ಟಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಅಲ್ಲಿ ಅಡುಗೆ ಮಾಡ್ಬೇಕು ಅಂತಿತ್ತು ಅಂತ ಹೇಳಿದ್ರೆ rupaprabhakarofficial@gmail.com rupaprabhakarofficial@gmail.com ಈ ಒಂದು ಇಮೇಲ್ ಐಡಿಗೆ ನೀವು ಮೇಲ್ ಮಾಡಿ ನೀವು ಮಾಡಬೇಕು ಅಂತಿರುವಂತ ವೆಜ್ ರೆಸಿಪಿನ ಡೀಟೇಲ್ ಆಗಿ ನನಗೆ ಇಮೇಲ್ ಕಳ್ಸಿದ್ರೆ, ನನಗೆ ಆ ರೆಸಿಪಿ ಇಷ್ಟ ಆಯ್ತು ಅಂತ ಹೇಳಿದ್ರೆ, ನಾನು ಮತ್ತೆ ಪ್ರಶಾಂತ್ ಇಬ್ರು ನಿಮ್ಮ ಮನೆಗೆ ಬರ್ತೀವಿ, ಶೂಟ್ ಮಾಡ್ತೀವಿ, ನಿಮ್ ಜೊತೆಗೆ ಟೇಸ್ಟ್ ಮಾಡ್ತೀವಿ, ನೀವು ನನ್ನ ಜೊತೆ ನನ್ನ ಚಾನಲ್ ಅಲ್ಲಿ ಕಾಣಿಸ್ಕೋಬಹುದು. ಏನಂತೀರಾ? ಬನ್ನಿ ಹಾಗಿದ್ರೆ ಈಗ ರಾಧಿಕಾ ಅವ್ರ ಮನೆ ಒಳಗೆ ಹೋಗೋಣ. ಕಮಾನ್. ಹಲೋ ರಾಧಿಕಾ ಅವರೇ, ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ಆರಾಮ್, ನೀವು ಹೇಗಿದ್ದೀರಾ? ಓ, ಆರಾಮ್. ಸೊ ಹೇಗಿತ್ತು ರೆಸ್ಪಾನ್ಸ್ ನಿಮಗೆ? ನಿಮ್ಮ ತುಂಬಾ ಚೆನ್ನಾಗಿತ್ತು. ಹೌದಾ? ಹೋದಲ್ಲೆಲ್ಲ ಫಂಕ್ಷನ್ ಅಲ್ಲೆಲ್ಲ ಕೇಳ್ತಾ ಇದ್ರು. ವೆರಿ ನೈಸ್. ಸೊ ನಿಮಗೆ ಗೊತ್ತಿರಬೇಕು, ಇವ್ರು ಮಾಡಿರುವಂತ ಅಡಿಗೆ ಬಂದು ಉಡುಪಿಯ ಗುಳ್ಳ ಅಂತ. ಗುಳ್ಳ ಅಂದ್ರೆ ಬದನೆಕಾಯಿ ಅಲ್ವಾ? ಬದನೆಕಾಯಿ, ಗುಳ್ಳ ಬದನೆಕಾಯಿ ಅಂತ ಏನ್ ಹೇಳ್ತೀವಿ, ಗುಂಡು ಬದನೆಕಾಯಿ, ಚಿಕ್ಕ ಚಿಕ್ಕದಾಗಿರುವಂತದ್ದು. ಅದ್ರದ್ದು ಬೋಳ್ ಹುಳಿ ಮಾಡಿದ್ರು, ಅಂಡ್ ಆಲ್ಸೋ ಬಾಳೆಕಾಯಿ ಚಟ್ನಿ. ದಟ್ ವಾಸ್ ಅ ವೆರಿ ಫಸ್ಟ್ ವಿಡಿಯೋ. ತುಂಬಾ ಡಿಫ್ರೆಂಟ್ ಆಗಿದೆ ಎರಡೂ. ಸೊ ನೀವು ಇವಾಗ ಆಲ್ರೆಡಿ ನೋಡಿದೀರಾ ಅಂತ ಅನ್ಕೊಂಡಿದೀನಿ. ಜಸ್ಟ್ ಇನ್ ಕೇಸ್ ಇನ್ನು ನೋಡಿಲ್ಲ ಅಂತ ಹೇಳಿದ್ರೆ ಎರಡು ವಿಡಿಯೋನ ಚೆಕ್ ಮಾಡಿ, ಓಕೆನಾ? ಸೊ ಇವತ್ತು ಯಾವ ಒಂದು ರೆಸಿಪಿನ ನಮಗೆ ತೋರಿಸ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಸೊ ಏನ್ ಮಾಡ್ತಾ ಇದ್ದೀರಾ ರಾಧಿಕಾ ಅವರೇ? ಇವತ್ತು ಅವಲಕ್ಕಿ ವಡೆ ಮಾಡ್ತಾ ಇದ್ದೀನಿ. ಅವಲಕ್ಕಿಲಿ ವಡೆನಾ? ಹೌದು. ಅಂದ್ರೆ ಇದು ಉದುರೋಡೆ ತರ ಬರುತ್ತಾ ಆಂಬೋಡೆ ತರ ಬರುತ್ತಾ? ಇದು ಇದು ಸ್ವಲ್ಪ ಆಂಬೋಡೆ ತರ ಬರುತ್ತೆ. ಆಂಬೋಡೆ ತರ, ಓಕೆ. ಬೇರೆ ಏನಾದ್ರು ಹಾಕ್ತಿರೋ ಅದ್ರ ಜೊತೆಗೆ? ಅದಕ್ಕೆ ಈರುಳ್ಳಿ, ಕಡಲೆ ಹಿಟ್ಟು, ಬೈಂಡಿಂಗ್ ಸ್ವಲ್ಪ ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಬೈಂಡಿಂಗ್, ಓಕೆ. ಅವಲಕ್ಕಿಲಿ ವಡೆ ನಾನಂತೂ ಯಾವತ್ತೂ ಮಾಡಿಲ್ಲ. ನೀವುಗಳೇನೋ ಮಾಡಿರಬಹುದೇನೋ ಗೊತ್ತಿಲ್ಲ. ಅಕಸ್ಮಾತ್ ಮಾಡಿದ್ರು ಇವ್ರು ಮಾಡುವಂತ ಮೆಥಡ್ ಅನ್ನ ನೋಡ್ಕೊಳ್ಳೋಣ. ಏನಂತೀರಾ? ಸೊ ಮೆಥಡ್ ನೋಡೋದಕ್ಕೆ ನಾವು ಅಡಿಗೆ ಮನೆಗೆ ಹೋಗ್ಬೇಕು. ಹಾಗಿದ್ರೆ ಬನ್ನಿ ರಾಧಿಕಾ ಅವರೇ, ನಿಮ್ಮ ಅಡಿಗೆ ಮನೆಗೆ ಹೋಗೋಣ. ಅವಲಕ್ಕಿ ವಡೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇವಾಗ ಹೇಳ್ತಾರೆ? ಇದು ದಪ್ಪ ಅವಲಕ್ಕಿ, ತೊಳೆದಿರೋದು, ನೆನೆಸಿರೋದಲ್ಲ, ತೊಳೆದಿರೋದು ಅಂದ್ರೆ ಗಟ್ಟಿ ಅವಲಕ್ಕಿ. ಗಟ್ಟಿ ಅವಲಕ್ಕಿ. ಯಾವ ಅವಲಕ್ಕಿ ಬೇಕಾದ್ರೆ ತಗೋಬಹುದಾ? ಪೇಪರ್ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಆದ್ರೆ ಫುಲ್ ನೆಂದು ಹೋಗ್ಬಿಡತ್ತೆ, ನಿಮ್ಗೆ ಸಿಗಲ್ಲ, ಫುಲ್ ಸ್ಮಾಶ್ ಆಗುತ್ತೆ. ಅದಕ್ಕೆ ಗಟ್ಟಿ ಅವಲಕ್ಕಿನೇ ಆಗ್ಬೇಕು. ನೆನ್ಪಿಟ್ಕೊಳ್ಳಿ, ಗಟ್ಟಿ ಅವಲಕ್ಕಿನೇ ಆಗ್ಬೇಕು. ಇಲ್ಲಿ ನೋಡಿ, ತುಂಬಾ ನೀರ್ ಹಾಕಿ ಇವ್ರೇನ್ ಮುಳುಗ್ಸಿಟ್ಟಿಲ್ಲ ಇದನ್ನ, ಸುಮ್ಮನೆ ತೊಳೆದು ವಾಶ್ ಮಾಡಿ ತೊಳೆದು ವಾಶ್ ಮಾಡಿ ಇಟ್ಟಿದ್ದಾರೆ. ಸೊ ಸ್ವಲ್ಪ ಸಾಫ್ಟ್ ಆಗಿದೆ, ಬಟ್ ಇನ್ನೂ ಒಳ್ಳೆ ಕನ್ಸಿಸ್ಟೆನ್ಸಿ ಅಲ್ಲಿ ಇದೆ. ವೆರಿ ನೈಸ್. ಆಮೇಲೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಈರುಳ್ಳಿ, ಕರಿಬೇವು, ಉಪ್ಪು, ಇಂಗು, ಬೈಂಡಿಂಗ್ಗೆ ಇದು ಕಡಲೆ ಹಿಟ್ಟು, ಎಣ್ಣೆ, ಕರಿಯೋ. ಓಕೆ, ಗೊತ್ತಾಯ್ತಲ್ವಾ? ಸಿಂಪಲ್ ಆಗಿದೆ ಆಕ್ಚುಲಿ ರೆಸಿಪೀಸ್. ಐ ಮೀನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಾ ಮನೇಲಿ ಇರುವಂತದ್ದೇ. ತೊಳೆದಿಟ್ಕೊಂಡ್ಬಿಟ್ರೆ ಇದೆಲ್ಲ ರೆಡಿ ಮಾಡೋಷ್ಟ್ರಲ್ಲಿ ಆಗೋಗುತ್ತೆ, ಬೇಗ ಆಗೋಗುತ್ತೆ ಅಲ್ವಾ? ಇನ್ಸ್ಟೆಂಟ್ ಆಗಿ ಮಾಡ್ಬಿಡಬಹುದು ಅನ್ಸುತ್ತೆ. ಸೊ ಗಟ್ಟಿ ಅವಲಕ್ಕಿ ವಡೆ ಇದನ್ನ ಹೇಗ್ ಮಾಡೋದು ಅಂತ ಇವಾಗ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳೋಣ. ಬನ್ನಿ. ಈರುಳ್ಳಿ ಎಷ್ಟು ಅವಲಕ್ಕಿ ನೆನ್ಸ್ಕೊಂಡಿದ್ದೀರಾ ನೀವು? ನಾನೊಂದಿಷ್ಟು ಗ್ಲಾಸ್ ಅಲ್ಲಿ ಟೂ ಕಪ್ಸ್ ನೆನ್ಸ್ಕೊಂಡಿದ್ದೀನಿ. ಅದಕ್ಕೆ ಒಂದು ಮೀಡಿಯಂ ಸೈಜ್ ಟೂ ಹಾಕು. ಈರುಳ್ಳಿ ಎಲ್ಲ ಒಂಥರ ನಮ್ಮ ನಿಮ್ಗೆ ಇಷ್ಟ ಆದ್ರೆ ಅಷ್ಟು, ಇಲ್ಲ ಅಂದ್ರೆ ಬೇಡ. ಬೇರೆ ಏನಾದ್ರು ತರಕಾರಿ ಸೇರಿಸಬಹುದಾ ಇದಕ್ಕೆ? ಬೀನ್ಸ್ ಎಲ್ಲ ಹಾಕೋಬಹುದು ಅನ್ಸುತ್ತೆ, ನಾನು ಟ್ರೈ ಮಾಡಿಲ್ಲ. ಟ್ರೈ ಮಾಡಿಲ್ಲ, ಇಲ್ಲ. ಹಸಿಮೆಣಸು ಖಾರಕ್ಕೆ ಎಷ್ಟು ಬೇಕು ಅಷ್ಟು. ಖಾರ ಇದು ಬರೀ ಹಸಿಮೆಣಸಿನಕಾಯಿ? ಹಸಿಮೆಣಸು ಮಾತ್ರ. ಕೊತ್ತಂಬರಿ ಸೊಪ್ಪು, ತುಂಬಾ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಸಬ್ಸಿಗೆ ಸೊಪ್ಪು ಸೇರಿಸಬಹುದಾ? ಬೇಕಾ? ಸಬ್ಸಿಗೆ ಸೊಪ್ಪು ನನಗನ್ಸೋದು ಸ್ವಲ್ಪ ಗದಿಗೆಟ್ ಮಾಡ್ಬಿಡುತ್ತೆ, ವಾಸನೆ ಬೇರೆ ತರ ಬರಲ್ಲ. ಕೆಲವ್ರಿಗೆ ಅದು ಇಷ್ಟ ಆಗತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಕರಿಬೇವು, ಇದು ಉಪ್ಪು, ಅರ್ಧ ಸ್ಪೂನ್ ಹಾಕ್ತೀನಿ ಸಾಕು. ಇಂಗು ಸ್ವಲ್ಪ, ಕಡಲೆ ಹಿಟ್ಟು ನೋಡ್ಕೊಂಡು ಬೈಂಡಿಂಗ್ ಮಾಡ್ಕೊಳಕ್ಕೆ ಮೂರ್ ಸ್ಪೂನ್ ಹಾಕಿದ್ದೀನಿ. ನೀರು ಸೇರಿಸ್ಕೊಂಡೆ ಕಲ್ಸೋದ? ಹಾಗೆ ಕಲ್ಸಿ ನೋಡ್ತೀನಿ, ಬೇಕಂದ್ರೆ ಹಾಕೋತೀನಿ. ಅಷ್ಟರಲ್ಲಿ ಎಣ್ಣೆ ಕರಿಯಕ್ಕೆ ಇಟ್ಕೊಂಡು. ಸರಿ, ಓಕೆ. ಯಾಕಂದ್ರೆ ನೀರ್ ಸೇರ್ಸ್ ಕಲ್ಸುವಾಗ ಜಾಸ್ತಿ ನೀರ್ ತುಂಬಾ ಕಷ್ಟ ಆಗತ್ತಲ್ವಾ? ಅದ್ ಈರುಳ್ಳಿ ನೀರ್ ಬಿಟ್ಕೊಳತ್ತಲ್ಲ, ಸೊ ಅದಕ್ಕೆ ನೋಡ್ಕೊಂಡು ಬೇಕಾದ್ರೆ ಹಾಕುತ್ತೆ.
ಕಲ್ಸ್ಕೊತೀನಿ. ಬೇಕು ಅನ್ನೋರು ಬೇಕಾದ್ರೆ ಇದಕ್ಕೆ ಬೆಳ್ಳುಳ್ಳಿ ಬೇಕು ಅನ್ನೋದು, ತರಕಾರಿ ನೀವು ಹೇಳಿದಾಗೆ ಕಬ್ಬಸ್ಗೆ ಕ್ಯಾರೆಟ್ ಬೀನ್ಸ್ ಏನ್ ಬೇಕಾದ್ರೆ, ಬೀನ್ಸ್ ಎಲ್ಲ ಬಹುಶಃ ತುಂಬಾ ಫೈನ್ ಚಾಪ್ ಮಾಡ್ಬೇಕಾಗತ್ತೆ, ಕ್ಯಾರೆಟ್ ಆದ್ರೆ ತುರ್ಕೊಂಡ್ಬಿಡ್ಬಹುದು, ಕ್ಯಾರೆಟ್ ಕೋಸು ಎಲ್ಲ ತುರ್ದು ಬಿಡ್ಬಹುದು, ತುರಿಯಕ್ ಆಗುವಂತದ್ದು ಈಸಿಯಾಗಿ ಜಲ್ ಆಗತ್ತೆ. ಹೌದು, ಇಲ್ಲಾಂದ್ರೆ ತುಂಬಾನೇ ಫೈನ್ ಚಾಪಿಂಗ್ ಮಾಡ್ಕೋಬೇಕು ನೀವು, ಅಥವಾ ಬಟಾಣಿನ ಬೇಯಿಸ್ಕೊಂಡು ಬೇಕಾದ್ರೆ ಸ್ವಲ್ಪ ಮ್ಯಾಶ್ ಮಾಡ್ಕೋಬಹುದು. ಒಂದ್ ಮಾತ್ರ ನೀವ್ ಇದ್ರಲ್ಲಿ ಚೆನ್ನಾಗಿ ನೆನ್ಪಿಟ್ಕೋಬೇಕಾಗಿರೋದು ಏನಂದ್ರೆ, ಗಟ್ಟಿ ಅವಲಕ್ಕಿ ಮಾತ್ರ ತಗೋಬೇಕು ನೀವು. ಅಂಡ್ ತುಂಬಾ ಅಂದ್ರೆ ನೀರ್ ಹಾಕಿ ಮುಳುಗ್ಸಿ ತುಂಬಾ ನೆಂದು ಬಿಡ್ಬೇಕು ಅಂತ ಏನಿಲ್ಲ, ಜಸ್ಟ್ ಎರಡ್ ಸಲ ವಾಶ್ ಮಾಡಿ ಇಟ್ಟರೆ ಸಾಕು, ಫುಲ್ ನೀರ್ ತೆಗೆದು ವಾಶ್ ಮಾಡಿ ಇಟ್ಟರೆ ಸಾಕು, ಚೆನ್ನಾಗಿ ಕನ್ಸಿಸ್ಟೆನ್ಸಿ ನಿಮ್ಗೆ ಅವಾಗ ಕರೆಕ್ಟ್ ಆಗಿರುತ್ತೆ. ಏನ್ ನೀರ್ ಬೇರೆ ಎಷ್ಟೊಂದ್ ಇದಾಯ್ತಲ್ಲ, ಅದೇ ಆಗತ್ತೆ, ಬೇಕಾದ್ರೆ ಹಾಕೊಂಡ್ರೆ ಆಗುತ್ತೆ, ಸುಮ್ನೆ ಚುಮುಕಿಸ್ಕೊಳ್ಳೋ ತರ ಆದ್ರೆ ಸಾಕು ಅನ್ಸುತ್ತೆ. ಇದು ನೀವ್ ಎಲ್ಲಿ ಕಲ್ತಿದ್ರು ಅಧಿಕ ಅವ್ರೆ? ಇದು ಆಕ್ಚುಲಿ ನನ್ನ ಕಸಿನ್ ಮನೇಲಿ, ಅವ್ರ ಮನೆಗೆ ಹೋಗಿದ್ದೆ, ಚಿಕ್ಕ ಮಗು ಇದ್ದಲ್ಲಿ ನೋಡಕ್ ಹೋಗಿದ್ದೆ, ಅವಾಗ ಅವ್ಳು ಮಾಡ್ಕೊಟ್ಟಿದ್ಲು. ಹೌದಾ, ಯಾರು ನಿಮ್ ಕಸಿನ್ ಹೆಸರೇನು? ಅವ್ಳು ಕಮಲಾ ಅಂತ. ಕಮಲಾ ಅವ್ರೆ ನೋಡಿ, ನೀವ್ ಹೇಳ್ಕೊಟ್ಟಂತ ರೆಸಿಪಿ ರಾಧಿಕಾ ಅವ್ರು ಮಾಡ್ತಿದ್ದಾರೆ ಇವತ್ತು, ವೆರಿ ನೈಸ್. ಇದರಿಂದ ನಾವು ಒಂದ್ ರೆಸಿಪಿ ಕಲ್ತಂಗ ಆಗತ್ತೆ. ಕಮಲಾ ಇಲ್ಲೇನ ಬೆಂಗಳೂರಲ್ಲೇ? ಹಾ, ಅವಳು ಕನ್ಮಂಗ್ಲ ಆ ಕಡೆ ಇದ್ದಾಳೆ. ಎಲ್ಲಿ? ಕನ್ಮಂಗ್ಲ ದೇವನಹಳ್ಳಿ ಹತ್ರ. ಕನ್ಮಂಗ್ಲ, ಓಕೆ, ಇಲ್ಲ ಕೇಳಿಲ್ಲ ಆಕ್ಚುಲಿ. ಇದು ಹೌದಾ, ನಿಮ್ ನೆಲ್ಮಂಗ್ಲ? ಓಕೆ, ಕನ್ಮಂಗ್ಲ ಇದ್ರ ಹತ್ರ ಬರುತ್ತೆ, ದೇವನಹಳ್ಳಿ. ಸೊ ಅವಳು ಎನ್ ಪಿ ಎಸ್ ಸ್ಕೂಲ್ ಅಲ್ಲಿ ಟೀಚರ್ ಆಗಿದ್ದಾಳೆ. ಓ ವಾವ್, ಓಕೆ. ಸೊ ಅವಳ ಹತ್ರ ಕಲ್ತಿದ್ದು, ಅವ್ಳ ಮನೆಗೆ ಹೋದಾಗ ಅವ್ಳು ಮಾಡ್ಕೊಟ್ಟಿದ್ಲು. ಚೆನ್ನಾಗಿರ್ತಲ್ಲ ಹೀಗೆಲ್ಲ ಹೋದಾಗ ರೆಸಿಪಿ ಕಲ್ತು. ಹಾ, ನನಗಂತೂ ಈಗ ಸಾಕಷ್ಟು ಈ ತರ ನಿಮ್ ಮನೆಗಳಿಗೆಲ್ಲ ಬರ್ತಿರ್ತೀನಲ್ಲ, ಸಾಕಷ್ಟು ರೆಸಿಪಿ ಕಲಿತಾ ಇದೀನಿ ನಾನು. ನೋಡಿ ಇದಾಗೋಯ್ತು, ನೋಡಿದ್ರೆ ಈ ಕನ್ಸಿಸ್ಟೆನ್ಸಿ ಇರ್ಬೇಕು ನೋಡಿ, ಉಂಡೆ ಮಾಡಕ್ ಆಗ್ತಾ ಇದೆ. ಅಷ್ಟು ನೀರೇ ಬೇಡ, ನೀರೇ ಬೇಕಾಗಿಲ್ಲ, ಒಂದ್ ಹನಿ ಕೂಡ ನಾವ್ ನೀರ್ ಸೇರಿಸ್ಕೊಳ್ಳೇ ಇಲ್ಲ, ಹಾಗೆ ಕಲ್ಸಿ ರೆಡಿ ಆಗೋಯ್ತಿದ್ದು. ನೈಸ್, ಅದ್ ನೀವ್ ಕಲ್ ಇದು ಮಿಕ್ಸ್ ಮಾಡಿದಾಗ ಹಿಂಗ ಅಂದಾಗ ಫುಲ್ ಉಂಡೆ ಬರ್ಬೇಕಲ್ವಾ? ಹೌದು, ಉಂಡೆ ಬರ್ಬೇಕು. ಹಾ, ಉಂಡೆ ಬಂದ್ರೆ ರೆಡಿ ಅಂತ. ಉಂಡೆ ಮಾಡ್ಕೊತಾ ಇದ್ದೀನಿ ನಾನು. ಓ, ಇದು ಉಂಡೆ ಉಂಡೆನೆ ಕರಿಯೋದ? ಇದು ಇಲ್ಲ ಇಲ್ಲ, ತಟ್ಟೆ ಹಾಕ್ತೀನಿ. ತಟ್ಟೆ ಹಾಕೋ? ತಟ್ಟೆ ಹಾಕ್ತೀನಿ. ರಾಧಿಕಾ ಅವರು ಲಾಸ್ಟ್ ಟೈಮ್ ನಮ್ಗೇನೋ ಒಂದ್ ಪ್ರಾಮಿಸ್ ಮಾಡಿದ್ರು, ಅವ್ರಿಗೆ ನೆನಪಿದೆ ಅನ್ಕೊಳ್ತೀನಿ, ಅಥವಾ ನೆನಪಿದ್ರು ನೆನಪಿಲ್ಲ ನೀವಿಬ್ರು ಓಡೋಗ್ಬಿಡ್ತೀರ ಆಮೇಲೆ. ನಾನು ಗ್ಯಾರಂಟಿ ಕೊಡ್ತೀನಿ ಇಲ್ಲೇ ಗಟ್ಟಿಯಾಗಿ ನಿಂತಿರ್ತೀನಿ ಅಂತ. ಸೊ ನಾನ್ ನನಗೋಸ್ಕರ ವೀಕ್ಷಕರಿಗೋಸ್ಕರ ಒಂದೇ ಒಂದು ಲೈನ್, ಒಂದು ಲೈನ್ ರಾಧಿಕಾ ಅವ್ರೆ ನೀವು ಪ್ರಾಮಿಸ್ ಮಾಡಿದೀರ, ಸೊ ಹಾಗಾಗಿ ಒಂದ್ ಲೈನ್ ಆಯ್ತು. ಸರಿ, ಇಲ್ಲ ಬೇಡ ಬಿಡಿ, ಇನ್ನೊಂದ್ಸಲ ಬನ್ನಿ ನೋಡಿ ನೀವು ಹಂಗಂತೀರಾ. ಆಮೇಲೆ ಪಾಪ ನಮ್ಮ ಆಡಿಯನ್ಸ್ ಫ್ರಾಂಕ್ ಆಗಿ ಕಮೆಂಟ್ ಮಾಡ್ತಾರೆ ಗೊತ್ತಾ, ನಿಜವಾಗ್ಲೂ ಚೆನ್ನಾಗಿತ್ತು ಚೆನ್ನಾಗಿಲ್ಲ, ಅವರು ನೀಟಾಗಿ ಹೇಳ್ತಾರೆ, ನಾನು ಕರೆಕ್ಟ್ ಆಗಿ ಹೇಳ್ತೀನಿ ನಿಮ್ಗೆ. ಸೊ ಒಂದೇ ಒಂದ್ ಲೈನ್ ಹಾಡ್ ನಮಗೋಸ್ಕರ, ಆಮೇಲೆ ಹಾಕಿ. ಯಾವ ಮೇಲೆ ಇದು ಹಾಕ್ಬಿಟ್ಟು ಆಮೇಲೆ ವಡೆ ಕರಿಯುವ? ವಡೆ ಕರಿಯುವ? ಸರಿ, ಆಯ್ತು, ಓಕೆ. ಅಂತೂ ಪೋಸ್ಟ್ಪೋನ್ ಮಾಡಿದ್ರಿ ಒಂಚೂರು, ತಲೆಯಲ್ಲಿ ಏನು ಓಡ್ತಾ ಇಲ್ಲ ಇವಾಗ ಯಾವ ಹಾಡು ಹೇಳೋದು ಅಂತ. ಹೌದಾ, ಇರಿ ನಾನೇ ಸಜೆಸ್ಟ್ ಮಾಡ್ತೀನಿ. ಅದರ ಎರಡು ಲೋಟಕ್ಕೆ ಸಾಕಷ್ಟು ವಡೆ ಆಗುತ್ತೆ ಅನ್ಸುತ್ತಲ್ವಾ? ಒಂದ್ ಹತ್ತೈದು ವಡೆ ಆಗುತ್ತೆ. ಹಾ, ಸಾಕು. ಗೆಸ್ಟ್ ಬಂದಾವಾಗ ಕೂಡ್ಲೇ ಆಗಿ ಹೋಗುತ್ತೆ. ಹೌದು, ನಾನು ಅದೇ ನೋಡಿದ್ರೆ ಟಕ್ ಅಂತ ಮಾಡ್ಬೋದು. ಇಸ್ಕೊಂಡ್ಬಿಟ್ರೆ ಅಷ್ಟಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟ್ರಲ್ಲಿ ಆಗೋದು. ಎಲ್ಲ ಮನೇಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ಆರಾಮಾಗಿ ಮಾಡ್ಬೋದು. ಅಂಡ್ ಮಕ್ಕಳು ಟಿಫನ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಓಕೆ, ಎಣ್ಣೆ ಕಾದಿದ್ಯಾ ಇಲ್ವಾ ಅಂತ ನಾವು ಟೆಸ್ಟಿಂಗ್ಗೆ ಒಂಚೂರು ಹಾಕಿದ್ವಿ, ಚೆನ್ನಾಗಿ ಕಾದಿದೆ. ಇದು ಸ್ವಲ್ಪ ಚೆನ್ನಾಗಿ ಕಾಯ್ಬೇಕಲ್ವಾ? ಹೌದು, ಎಣ್ಣೆ ಕಾಯ್ಬೇಕು, ಎಣ್ಣೆ ಚೆನ್ನಾಗಿ ಕಾಯ್ಬೇಕು. ಅಂಡ್ ಸಾಮಾನ್ಯವಾಗಿ ನಾವು ಕರಿಯೋದಕ್ಕೆ ಒಂಥರ ಕಾದಿರೋ ಎಣ್ಣೆ ಹಾಕೊಳ್ತೀವಿ, ಇದಕ್ಕೆ ಕಾತರ ಏನ್ ಬೇಡ, ಅವಶ್ಯಕತೆ ಗರ್ಗರಿಯಾಗಿ ಬರುತ್ತೆ. ಸೂಪರ್, ಓಕೆ. ಹೇಗೆ ಎಣ್ಣೆ ಹಾಕೊಳ್ತಾರೆ? ಕೈ ಸ್ವಲ್ಪ ಒದ್ದೆ ಮಾಡ್ಕೊತೀನಿ. ಒದ್ದೆ ಅಷ್ಟೇನಾ? ಒದ್ದೆ ಮಾಡ್ಕೊಂಡು ತಿಂತೀನಿ. ಓಕೆ, ವೆರಿ ನೈಸ್. ಅಲ್ಗೂ ಎಣ್ಣೆ ಬೇಡ ಹಾಗಿದ್ರೆ, ಗುಡ್. ನಾನು ಬಿಟ್ಕೊಂಡ್ಬಿಡುತ್ತೇನೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಕಡಲೆ ಹಿಟ್ಟು ಹಾಕಿದೀವಲ್ಲ, ಅದಕ್ಕೆ ಇದಾಗಿರುತ್ತೆ. ಅದೇ ಕಡಲೆ ಹಿಟ್ಟು ಸ್ವಲ್ಪ ಸೇರಿಸ ಸ್ವಲ್ಪ, ಬಟ್ ನೀಟಾಗಿ ಚೆನ್ನಾಗಿ ಬೈಂಡ್ ಆಗಿದೆ. ಸಾಕಷ್ಟು ದೊಡ್ಡ ದೊಡ್ಡ ವಡೆಗಳೇ ಆಗ್ತಾ ಇದೆ.
ನಾವ್ ಬೇಕಾದ್ರೆ ಸಣ್ಣ ತಟ್ಕೋಬಹುದು. ಈ ಸೈಜ್ ಹತ್ತದೈದು ವಡೆ ಅಂದ್ರೆ ತುಂಬಾ ಇಕೋನಾಮಿಕಲ್ ಕೂಡ ಅಲ್ವಾ? ಆಕ್ಚುಲಿ ವೆರಿ ಇಕೋನಾಮಿಕಲ್. ನೀವ್ ಹೇಳ್ದಾಗೆ ಇದ್ ತರನು ಮಾಡ್ಕೊಂಡ್ ಬಿಡ್ಬೋದು, ಪಕೋಡ ತರನು ಹಾಗೆ ಬಿಟ್ಕೋಬಹುದು. ಹೌದಾ? ಇನ್ನೊಂಚೂರು ಸಾಕಾಗುತ್ತೆ. ಸೊ ತುಂಬಾ ಇಕೋನಾಮಿಕಲ್ ಆಗಿ ಬೇಗ ಆಗುವಂತ ಒಂದು ಡಿಫ್ರೆಂಟ್ ರೆಸಿಪಿ ಇದು. ವಾಸನೆ ಘಮ ಘಮ ಅಂತ ಬರಕ್ ಶುರು ಆಗ್ಬಿಟ್ಟಿದೆ. ಪಾಪ ನಮ್ಮ ಆಡಿಯನ್ಸ್ ವಾಸನೆ ಗೊತ್ತಾಗಲ್ಲ ಅಷ್ಟೇ, ಇಲ್ಲಿ ನಿಂತಿರೋರ್ಗೆ ವಾಸನೆಯಿಂದನೇ ಬಾಯಿ ನೀರ್ ಬರಕ್ ಸ್ಟಾರ್ಟ್ ಆಗತ್ತೆ. ನಿಮ್ಮ ಕ್ಯಾಮ್ರಾ ಬರೀ ನೋಡಿ ಬಾಯಿ ನೀರ್ ಉಡ್ಸ್ಕೋಬೇಕು ಏನಂತೀರ? ಎರಡೂ ಕಡೆ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡೋಣ. ಟಿಪಿಕಲ್ ಅಂತ ಇವಾಗ ನೀವು ಪೋಸ್ಟ್ಪೋನ್ ಮಾಡಿದಂತ ಕಾರ್ಯಕ್ರಮ ನೀವೇ ಸಜೆಸ್ಟ್ ಮಾಡ್ತೀನಿ ಅಂದಿದ್ದೀರಾ, ಹೇಳಿ ನೀವ್ ಯಾವ ಹಾಡು ಹೇಳ್ಬೇಕು ಅಂತ ಹೇಳಿ ನೋಡೋಣ. ನನ್ನ ಮೇಲೆ ಹಾಕೊಟ್ರಲ್ಲ ಇವರು, ಯಾವ ಹಾಡು ಹೇಳೋದು? ಈಗ ಭಕ್ತಿ ಗೀತೆ ಬೇಕಾ, ಭಾವಗೀತೆ ಬೇಕಾ, ಸಿನಿಮಾ ಹಾಡು ಬೇಕಾ, ಹೇಗೆ ನಾವು ಚಾಯ್ಸಸ್ ಕೊಡ್ತಾ ಇದೀವಿ? ಇನ್ನೆಷ್ಟು ಬೇಕನ್ನ ನನಗೆ ಸರಿ ಹೇಳಿ ಹೇಳಿ ಹಾಡಿ ಹಾಡಿ ಅದೇ ಹೇಳ ಅದೇ ನೆನಪಾಯ್ತು ಇವಾಗ ನನಗೆ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಗುದು ರಾಮ. ಓಕೆ, ಒಟ್ಟಲ್ಲಿ ನನ್ನ ಟಾಸ್ಕ್ ಮುಗಿಸ್ದೆ ಅಂತ ನನ್ಗೆ ಹೇಳ್ಬಿಟ್ಟು ಓಕೆ ಅಂದ್ಬಿಟ್ರು. ಎನಿವೇ ಥ್ಯಾಂಕ್ ಯು, ಥ್ಯಾಂಕ್ ಯು, ನಂಗೋಸ್ಕರ ಹಾಡಿದ್ರಲ್ಲ, ಸೊ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಿಮ್ ವಾಯ್ಸ್ ತುಂಬಾ ಸ್ವೀಟ್ ಆಗಿದೆ, ಬಟ್ ನೀವು ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಹಾಡ್ಲಿಲ್ಲ. ಹೌದು, ತುಂಬಾ ಸ್ವೀಟ್ ಆಗಿದೆ ನಿಮ್ ವಾಯ್ಸ್. ಬಿತ್ತು ತುಂಬಾ ವರ್ಷ ಆಯ್ತಲ್ವಾ? ಸುಮ್ಮನೆ ನಮ್ಮ ಮನೇಲಿ ಮಾಮೂಲಿ ದೇವ್ರ ಮುಂದೆ ಹೇಳಿದ್ರೆ ಹೇಳಿದ್ರೆ ಆಯ್ತು ಅಷ್ಟೇ, ಬಟ್ ನಿಮ್ ವಾಯ್ಸ್ ತುಂಬಾ ಅಂದ್ರೆ ಸಾಫ್ಟ್ ಆಗಿ ಇದೆಯಲ್ಲ, ಸೊ ಹಾಡ್ ಚೆನ್ನಾಗಿ ಅನ್ಸುತ್ತೆ. ಎನಿವೇ ಇವಾಗ ನಮ್ಮ ಅಯೋಧ್ಯೆ ಇದಿರೋದ್ರಿಂದ ನಿಮ್ದು ತುಂಬಾ ಸೂಕ್ತವಾಗಿತ್ತು ಅನ್ಸುತ್ತೆ ಹಾಡು. ವೆರಿ ನೈಸ್, ನನ್ ತುಂಬಾ ಇಷ್ಟ. ಜೈ ಶ್ರೀರಾಮ್. ಅದಕ್ಕೋಸ್ಕರ ಹೇಳಿದೆ ನಿಮ್ಗೆ ಇಷ್ಟ ನಾ ಹಾಡು. ಸೊ ಇದು ಟೈಮ್ ತಗೊಳೋದು ಅಂದ್ರೆ ಆಕ್ಚುಲಿ ಕರಿಯೋದಷ್ಟೇ, ಕರಿಯೋದಷ್ಟೇ, ಇನ್ಯಾವುದೂ ಇಲ್ಲ. ಇಲ್ಲ, ಅದು ಸ್ವಲ್ಪ ಇದು ಮಾಡ್ಕೊಂಡ್ರೆ ತೆಳ್ಳಗ್ ಮಾಡ್ಕೊಂಡ್ರೆ ಅಷ್ಟು ಬೇಗ ಆಗೋಗುತ್ತೆ. ಅಲ್ಲ ಅಂದ್ರೆ ನಾನು ನೋಡಿದ್ರೆ ಎಷ್ಟು ಬೇಗ ಆಗೋಯ್ತು ಇದು ಅಂದ್ರೆ, ಇದು ಒಂದೇ ಒಂಚೂರು ಟೈಮು ಅಂತಂದ್ರೆ ಅಷ್ಟೇ. ಈ ಕಡೆ ಕಾಫಿ ಗಿಟ್ಟು ಈ ಕಡೆ ಇದು ಮಾಡ್ಕೊಟ್ಟೆ ಮಾಡ್ಬೋದು ಗೆಸ್ಟ್ಗಳಿಗೆ, ಅಷ್ಟು ಈಸಿಯಾಗಿ ಬೇಗ ಮಾಡ್ಬೋದು. ನಿಮ್ ಮಕ್ಳು ಏನಂದ್ರೆ ಎಪಿಸೋಡ್ ನೋಡಿ ಅವ್ರದ್ ಕಮೆಂಟ್ಸ್ ಜಾಸ್ತಿ ಇತ್ತು. ಅವ್ ಚಿಕ್ಕವಳಂತೂ ಅಲ್ಲಿ ಅದ್ ಕಾಣಿಸ್ತಾ ಇತ್ತು, ಅದ್ ಹಾಗ್ ಮಾಡ್ಬೇಕಾಗಿತ್ತು, ಇದು ಹೀಗ್ ಮಾಡ್ಬೇಕಾಗಿತ್ತು ಅಂದ್ರೆ. ಇವಾಗ ಅವ್ರಾದ್ರೆ ಒಂಥರ ಡೈರೆಕ್ಟ್ ಕ್ರಿಟಿಕ್ ಅಲ್ವಾ? ಹೌದು, ಅವ್ರ ನಾವ್ ನೋಡೋ ಹಂಗೆಲ್ಲ ನೋಡೋದೇ ಇಲ್ಲ, ನೋಡಲ್ಲ. ಅವ್ರ ನೀವು ಇನ್ನಿವೇ ನೋಡ್ತಿದ್ರಿ ಹೌದು ಎಪಿಸೋಡ್ ನೋಡ್ಬೇಕು, ನಾ ಹೇಗ್ ಕಾಣಿಸ್ತಾ ಇದ್ದೀನಿ, ನಾನ್ ಯಾವ ತರ ಮಾತಾಡ್ತಾ ಇದ್ದೆ, ನಾನ್ ಫಸ್ಟ್ ಅದ್ ನೋಡ್ತಾ ಇದ್ದೆ. ಸೊ ನನ್ ವಾಯ್ಸ್ ಬರ್ತಾ ಇತ್ತಾ ಇಲ್ವಾ, ಸ್ಲೋ ಆಗಿತ್ತಾ, ಆ ತರ ನೋಡ್ತಾ ಇದ್ದೆ. ನಾನ್ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ನ, ಏನು ಆ ತರ ಅವ್ರ ಹಾಕಲ್ಲ, ಅದ್ ಹಾಕ್ ಕಾಣಿಸ್ತಾ ಇತ್ತು, ಅದು ಹೀಗ್ ಕಾಣಿಸ್ತಾ ಇತ್ತು, ನೀನ್ ಹೀಗ್ ಮಾಡ್ಬೇಕಾಗಿತ್ತು ಅಂತ ಅವ್ರ ಕಮೆಂಟ್ಸ್ ಜಾಸ್ತಿ ಇತ್ತು. ಇವತ್ತೇನಾದ್ರು ಹಾಗಿದ್ರೆ ಚೇಂಜ್ ಮಾಡ್ಕೊಂಡಿದೀರಾ ನೀವು? ಎಲ್ಲ ಸ್ವಲ್ಪ ಮಾಡಿದೀನಿ, ಅವಳು ಹೇಳಿದ್ದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡಿದೀನಿ. ಹ್ಯಾಪಿ ಆಗ್ಬೇಕು ಇವಾಗ ಅವರು. ಯಜಮಾನ್ರೆ ಏನಂದ್ರ? ಅವ್ರು ಏನು ಹೇಳಲ್ಲ, ಅವ್ರೇನು ಕಮೆಂಟ್ಸ್ ಮಾಡಲ್ಲ, ಇದು ಚೆನ್ನಾಗಿ ಮಾಡಿದ್ದೆ ಅಂತಾನು ಹೇಳಲ್ಲ. ಪಾಸಿಟಿವ್ ಇಲ್ಲ ನೆಗೆಟಿವ್ ಇಲ್ಲ, ಯಾಕೆ ಬೇಕು ಸುಮ್ನೆ ಅಂತ ನ್ಯೂಟ್ರಲ್ ಇದು ಬಿಡೋದು. ಯಾಕಂದ್ರೆ ನೆಗೆಟಿವ್ ಏನಾದ್ರು ಹೇಳಿದ್ರೆ ನಾವು ಉಲ್ಟಾ ಮಾತಾಡ್ತೀವಿ. ಹೌದು, ಪಾಸಿಟಿವ್ ಏನಾದ್ರು ಹೇಳಿದ್ರೆ ಸುಮ್ನೆ ಹೇಳ್ತಿದ್ದೀರಾ ಅಂತೀವಿ. ಹೌದು, ಸೊ ಹಾಗಾಗಿ ನ್ಯೂಟ್ರಲ್ ಇದ್ಬಿಟ್ರು. ಅವ್ರು ಹಾಗೆ ಅವ್ರು ಚೆನ್ನಾಗಿ ಮಾಡಿದ್ದೆ ಅಂತಾನು ಹೇಳಲ್ಲ, ಚೆನ್ನಾಗಿ ಮಾಡಿಲ್ಲ ಅಂತಾನು ಹೇಳಲ್ಲ, ಏನಿದ್ರು ಅಷ್ಟೇ. ಓಕೆ, ಅವತ್ ಮಾಡಿದಿದ್ದು ಅವ್ರಿಗೆ ರುಚಿಗಂತಿತ್ತಲ್ವಾ? ಹಾ ಇತ್ತು, ಅದನ್ನ ನೋಡಿದ್ರೆ ಏನಂದ್ರು ಹೋಗಿ ಚೆನ್ನಾಗಿದೆ ಅಂದ್ರೆ ಅದ್ ಹೇಳಲ್ಲ. ಓಕೆ, ಇದಾಗಿದೆ ಇವಾಗ. ಹಾ ಆಗಿದೆ. ಇವರು ಯಜಮಾನ್ರದೇ ಒಂದು ಇದಿದೆ ಆಕ್ಚುಲಿ, ಶ್ರೀ ರಾಘವೇಂದ್ರ ಕಾಫಿ ಕಾರ್ನರ್. ಶ್ರೀ ರಾಘವೇಂದ್ರ ಕಾಫಿ ಕಾರ್ನರ್ ಅಂತ ನಿಮ್ಗೆ ಕೆ ಆರ್ ರೋಡ್ ಎಕ್ಸಾಕ್ಟ್ ಅಡ್ರೆಸ್ ಅವರೇ ಹೇಳಿ ಆಕ್ಚುಲಿ ಬೆಟರ್. ಕಾರ್ನರ್ ಹೌಸ್ ಎದುರುಗಡೆ ಬರುತ್ತೆ, ಶಾಸ್ತ್ರಿ ಬೇಕರಿಂದ ಮುಂದೆ ಕೆ ಆರ್ ರೋಡ್ ಬಸ್ ಸ್ಟಾಪ್ ಬರುತ್ತಲ್ಲ, ಅದು ಬ್ಯಾಕ್ ಸೈಡ್ ಬಂದಂಗ ಬರುತ್ತೆ. ಶ್ರೀ ರಾಘವೇಂದ್ರ ಕಾಫಿ ಕಾರ್ನರ್ ನೋಡಿ, ಆ ಕಡೆ ಸುತ್ತಮುತ್ತ ಇತ್ತು ಅಂದ್ರೆ ರಾಘವೇಂದ್ರ ಕಾಫಿ ಕಾರ್ನರ್ಗೆ ವಿಸಿಟ್ ಮಾಡಿ ಆಯ್ತಾ. ಆಮೇಲೆ ನಿಮ್ಗೆ ಅಲ್ಲಿ ಏನ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದು ಬರೀಬೇಡಿ. ಆಗಿದೆ ಅಲ್ಲ, ಒಂಥರ ಮದ್ದೂರಡೆ ತರ ಕಾಣಿಸ್ತದೆ ನೋಡೋದಕ್ಕೆ, ಕೈಂಡ್ ಆಫ್ ಕಲರ್ ನೋಡಿ, ನಾಟ್ ದ ಟೆಕ್ಸ್ಚರ್. ಹೌದು,
ಬಹುಶಃ ಈರುಳ್ಳಿ ಇದಾಗಿರೋದಕ್ಕೆ. ಮತ್ತೆ ಸ್ವಲ್ಪ ನೀರ್ ಬೇಕಾದ್ರು ಹಾಕೋಬಹುದು ಫುಲ್ ಇದಾಗಿ ಬರ್ಬೇಕು ಅಂದ್ರೆ. ನಾನು ಎಣ್ಣೆ ಹಿರ್ಕೊಳತ್ತೇನೋ ಅಂತ ಚೆನ್ನಾಗಿ ಬಂತಲ್ವಾ. ನೀರ್ ಹಾಕಿದ್ರೆ ಎಣ್ಣೆ ಹಿರ್ಕೊಳತ್ತೆ, ಸ್ವಲ್ಪ ನೀರ್ ಎಣ್ಣೆ ಹಿರ್ಕೊಳತ್ತೆ. ಓಕೆ 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 ಓಕೆ, ಅದಾಚ ಗುಡ್ ಟಿಪ್, ನನಗೆ ಗೊತ್ತಿರ್ಲಿಲ್ಲ. ಯಾವ್ದೇ ಎಣ್ಣೆ ಕರಿಯೋ ಐಟಮ್ ಸ್ವಲ್ಪ ನೀರ್ ಜಾಸ್ತಿ ಆದ್ರೆ ಎಣ್ಣೆ ಹಿರ್ಕೊಂಡ್ಬಿಡತ್ತೆ. ಓಕೆ, ನನಗಂತೂ ಈ ವಿಷಯ ಗೊತ್ತಿರ್ಲಿಲ್ಲ. ಸೊ ನನಗೆ ಒಳ್ಳೆ ಟಿಪ್ ಸಿಕ್ತು, ನನ್ನಂತ ಸಾಕಷ್ಟು ಜನಕ್ಕೆ ಒಳ್ಳೆ ಟಿಪ್ ಸಿಕ್ಕಿದೆ ಅನ್ಸುತ್ತೆ. ಕರಿಯುವಂಥದ್ರಲ್ಲಿ ಎಣ್ಣೆ ಜಾಸ್ತಿ, ಅಯ್ಯೋ ನೀರು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಎಣ್ಣೆನ ಜಾಸ್ತಿ ಹೀರ್ಕೊಳತ್ತೆ ಅಥವಾ ಎಣ್ಣೆ ಕುಡಿಯುತ್ತೆ ಅನ್ಬೋದು ನಾವು. ಹೌದು, ಓ ಇದ್ರಲ್ಲಿ ಹೌದು ಜಾಸ್ತಿ ಎಣ್ಣೆ ಇಲ್ಲಲ್ಲ ನೋಡಿ. ನಾವು ಹಾಕಿದ್ರಷ್ಟರಲ್ಲಿ ಎಲ್ಲ ಸಾಕಷ್ಟು ಹಂಗೆ ಇದೆ ಎಣ್ಣೆ, ಎಣ್ಣೆಯನ್ನು ಜಾಸ್ತಿ ಕಡಿಮೆನೇ ಆಗಿಲ್ಲ ಅಲ್ಲಿ. ನನ್ನ ಬಾಂಡ್ಲೆ ಅಲ್ಲಿ ನೋಡಿನೇ ಡಿಸೈಡ್ ಮಾಡೋದು ಎಣ್ಣೆ ಎಷ್ಟು ಕುಡಿದಿದೆ ಅಂತ. ಸೊ ಇನ್ನೇನು ನಾರ್ಮಲ್ ಸನ್ಫ್ಲವರ್ ಆಯಿಲ್ ಹಾಕೊಂಡಿದ್ದೀರಲ್ಲ? ಸನ್ಫ್ಲವರ್ ಆಯಿಲ್ ನೋಡಿದ್ರಿ ಅಲ್ವಾ, ಇದು ಎಷ್ಟು ಬೇಗ ದಿಢೀರ್ ಅಂತ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡ್ಬಿಟ್ರು ಅಂತ. ಅಂದ್ರೆ ಇನ್ನೊಂದ್ಸಲ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ನ ಜ್ಞಾಪಿಸ್ಬಿಡ್ತೀನಿ. ಗಟ್ಟಿ ಅವಲಕ್ಕಿ, ಗಟ್ಟಿ ಅವಲಕ್ಕಿನ ಜಸ್ಟ್ ಎರಡ್ ಸಲ ವಾಶ್ ಮಾಡಿ ಬಿಟ್ಬಿಡ್ಬೇಕು. ನೆನೆಯೋ ಅವಶ್ಯಕತೆ ಇಲ್ಲ, ಅಂದ್ರೆ ಎಕ್ಸ್ಟ್ರಾ ನೀರ್ ಹಾಕಿ ನೆನೆಸೋ ಅವಶ್ಯಕತೆ ಇಲ್ಲ. ಆಮೇಲೆ ಅದು ಸ್ವಲ್ಪ ಒಂದ್ ಸ್ವಲ್ಪ ಸಾಫ್ಟ್ ಆದ್ಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಇಂಗು, ಉಪ್ಪು ಇಷ್ಟೇ ಹಾಕಿರೋದು ಇದಕ್ಕೆ. ನಿಮಗ್ ಬೇಕು ಅಂತ ಹೇಳಿದ್ರೆ ನೀವು ಯಾವ ಸಾರಿ ಬೈಂಡಿಂಗ್ಗೆ ಕಡಲೆ ಹಿಟ್ಟು, ಅಂಡ್ ನಿಮಗೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕೋ ತರಕಾರಿಗಳು ನೀವು ಅದನ್ನ ನಿಮ್ಮ ಇಚ್ಛೆ ಪ್ರಕಾರ ಹಾಕಬಹುದು. ಬಟ್ ಇದಕ್ಕೆ ಹಾಕಿರೋದು ಅಷ್ಟೇ. ಅಕ್ಕಿ ಹಿಟ್ಟು ಇಲ್ಲ, ಕರ್ದೆಣ್ಣೆನೂ ಇಲ್ಲ, ಗರ್ 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 ಗರಿಯಾಗಿ ಸೂಪರ್ ಆಗಿ ಬಂದಿದೆ. ಸೊ ಖಂಡಿತವಾಗ್ಲೂ ಇದನ್ನ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಓಕೆನಾ? ಓಕೆ, ಈಗ ಗಟ್ಟಿ ಅವಲಕ್ಕಿ ವಡೆ ರೆಡಿ ಇದೆ. ನಾನು ತಗೊಳ್ತೀನಿ, ನೋಡಕ್ಕಂತ ಗರ್ 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 ಗರಿಯಾಗಿದ್ದೀರಿ ಹಿಂಗಂತ ಇದ್ರೆ ಸೌಂಡ್ ನೋಡಿ, ಸಕ್ಕತ್ ಗರ್ಗರಿಯಾದಂಗಿದೆಲ್ಲ. ಓಕೆ ನೋಡಿ, ಟೇಸ್ಟ್ ಮಾಡಿ ಹೇಗೆ ಇಡ್ಬೋದಲ್ಲ ಇಲ್ಲಿ ನೋಡಿ, ಹತ್ತಿರದಿಂದ ನೋಡಿ ಒಂದ್ಸಲ ವಡೆ ಹೇಗೆ ಕಾಣಿಸ್ತದೆ ಅಂತ. ಆ ಅವಲಕ್ಕಿ ಅಂತ ನೀಟಾಗಿ ಗೊತ್ತಾಗತ್ತೆ. ಅಂಡ್ ಈರುಳ್ಳಿ ಕೂಡ ಚೆನ್ನಾಗಿ ನೋಡಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಹಾಕಿರೋದ್ರಿಂದ ಎಲ್ಲ ನೀಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಕಾಣಿಸ್ತಾ ಇದೆ. ಏನೇನು ಹಾಕಿದೀವಿ ಅಂತ ಗೊತ್ತಾಗತ್ತೆ. ಮಕ್ಳಿಗೆ ಮಾಡುವಾಗ ನೀವು ಬೇಕಾದ್ರೆ ಹಸಿಮೆಣಸಿನ್ಕಾಯಿನ ರುಬ್ಕೊಂಡು ಹಾಕ್ಬಿಡ್ಬೋದು ಅಲ್ವಾ? ಇಲ್ಲ ಇದು ಹಾಕೋಬಹುದು, ಅಜ್ಕಾರದ ಪುಡಿ, ಅಜ್ಕಾರದ ಪುಡಿನೂ ಹಾಕೋಬಹುದು, ಅಜ್ಕಾರದ ಪುಡಿನೂ ಹಾಕ್ಬೋದು. ಓಕೆ, ನಾನು ತುಂಬಾ ದೂರ ಇದ್ದೀನಿ ಅನ್ಸ್ತಾ ಇದೀನಿ, ಹತ್ರನೇ ಬರ್ತೀನಿ ಈಗ. ಓಕೆ, ಸೊ ಈಗ ಟೇಸ್ಟ್ ಮಾಡುವ? ಹಾ, ಟೇಸ್ಟ್ ನೀವು ಟೇಸ್ಟ್ ಮಾಡಿ. ಸಾಕಷ್ಟು ಗರ್ಗರಿಯಾಗಿದೆ ಇದು ಸೌಂಡ್ ನೋಡಿ, ಫುಲ್ ಬಾಯಲ್ ಕೂಡ ಕಟುಂಬ ಕುಟುಂಬ ಅಂತ ಇದೆ ಫುಲ್. ಮಕ್ಕಳಿಗಂತೂ ಸಕ್ಕತ್ ಇಷ್ಟ ಆಗಿದ್ದು, ನಾ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಷ್ಟೊಂದು ಕ್ರಿಸ್ಪಿ ಆಗಿರುತ್ತೆ ಅಂತ. ಚೆನ್ನಾಗಿರುತ್ತೆ, ಸಕ್ಕತ್ ಕ್ರಿಸ್ಪಿ ಆಗಿದೆ, ಸಕ್ಕತ್ತಾಗಿದೆ. ಆ್ಯಂಡ್ ನಾನು ಆಂಬೋಡೆನೋ ಮಧುರೋಡೆ ಥರನೋ ಇರಬಹುದು ಅಂದ್ಕೊಂಡೆ, ಬಟ್ ಇಲ್ಲ, ಬೇರೆನೇ. ಹಾಂ, ಬೇರೆನೇ ಟೇಸ್ಟು, ನೋಡೋದಕ್ಕೆ ಸ್ವಲ್ಪ ಮಧುರೋಡೆ ಕ್ಲೋಸ್ ಆಗಿದೆ, ಬಟ್ ಟೇಸ್ಟ್ ಮಾತ್ರ ಟೋಟಲಿ ಡಿಫ್ರೆಂಟು. ವೆರಿ ನೈಸ್, ಫುಲ್ಲು ಈಗ ಪಾಪರ್ಸ್ ಅಂತ ಏನು ಬರುತ್ತೆ ಗೊತ್ತಾ, ಬಾಯಲ್ಲ ಪಟ 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 ಆ ಥರ ಫುಲ್ ಪಟ 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 ಅಂತ ಸಕ್ಕಲ್ಲ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ರಾಧಿಕಾ ಅವರೇ, ಒಂದು ಹೊಸ ರೆಸಿಪಿನ ಹೇಳ್ಕೊಟ್ರಿ. ಅವಲಕ್ಕಿ ನಾವು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ನನಗೆ ನಿಜವಾಗ್ಲೂ ಈ ಥರ ಡೈರೆಕ್ಟಾಗಿ ಬರೀ ಅವಲಕ್ಕಿಲಿ ಹಿಂಗೊಂದು ಅಡೆ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್, ಒಂದು ಒಳ್ಳೆ ರೆಸಿಪಿ ಹೇಳ್ಕೊಟ್ರಿ. ಸಾಕಷ್ಟು ಜನ ಈ ರೆಸಿಪಿನ ಇವತ್ತು ಕಲಿತ್ರಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮನೆಯಲ್ಲಿ ನೀವು ಟ್ರೈ ಮಾಡಿ, ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ, ಆಯಿತಾ? ನೀವೇನಾದರೂ ಹೇಳೋದಿದೆಯಾ? ನಾನು ಕರೆದಿದ್ದಕ್ಕೆ ಮತ್ತೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ನನಗೆ ಇನ್ನೊಂದು ಚಾನ್ಸ್ ಕೊಟ್ಟರಲ್ಲ, ತುಂಬ ಖುಷಿ. ಥ್ಯಾಂಕ್ ಯು, ಮತ್ತೆ ಒಂದು ಚಾನ್ಸ್ ಕೊಡ್ತೀವಿ ನಾವು, ಯಾಕಂತ ಹೇಳಿದ್ರೆ ನೀವು ಚೆನ್ನಾಗಿ ಅಡುಗೆ ಮಾಡ್ತಿರಲ್ಲ, ಸೊ ಹಾಗಾಗಿ ಅದನ್ನು ನಾವು ವಿಲ್ ಮೇಕ್ ಯೂಸ್ ಆಫ್ ಇಟ್, ಏನಂತೀರಾ? ಮಾಡೋಣ ಅದಕ್ಕೆ. ಖಂಡಿತ, ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನನ್ನ ನಿಮ್ಮ ಭೇಟಿ, ಸದ್ಯದಲ್ಲೇ ರಾಧಿಕಾ ಅವ್ರನ್ನು ಮತ್ತೆ ಕರೆಸೋಣಂತೆ. ಓಕೆನಾ? ಒಂದು ಬೈ ಹೇಳಿಬಿಡಿ. ಬೈ, ಥ್ಯಾಂಕ್ ಯು ಸೋ ಮಚ್, ಟಾಟಾ, ಬೈ ಬೈ, ಲವ್ ಯು ಆಲ್.